ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೇನ್ ಕರಿ, ಮಸಾಲ ಕರಿ. ಮದುವೆ ಮನೆಗಳಲ್ಲೆಲ್ಲ ನೀವು ನೋಡಿರ್ಬೋದು ಪ್ಲೇನ್ ಕರಿ ಕೊಡ್ತಾರೆ ನೋಡಿ, ಅದನ್ನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು. ಇದಕ್ಕೆ ಯಾವುದೇ ಚಿಕನ್, ಮಟನ್ ಅಥವಾ ಯಾವುದೇ ತರಕಾರಿ ನಾನು ಹಾಕಲಿಲ್ಲ. ತುಂಬ ಚೆನ್ನಾಗಾಗುತ್ತೆ ಪ್ಲೇನ್. ಇದೇ ರೀತಿ ನೀವು ತಿನ್ಬೋದು ಅಥವಾ ನೀವು ಇದಕ್ಕೆ ಬೇಕಿದ್ರೆ ಬೇರೆ ಏನು ಕೂಡ ಆ್ಯಡ್ ಮಾಡಿ ತಿನ್ಬೋದು. ನೋಡ್ತಾ ಇದ್ದಾರಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ, ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ. ಹಾಗಾಗಿ ಖಂಡಿತವಾಗಲೂ ಇದನ್ನು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಇವಾಗ ಇದಕ್ಕೆ ಫಸ್ಟ್ ಮಸಾಲ ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದರಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕಿ, 1/2 ಚಮಚದಷ್ಟು ಕಾಳುಮೆಣಸು, 1/2 ಚಮಚದಷ್ಟು ಜೀರಿಗೆ ಹಾಗೂ ಸ್ವಲ್ಪ ಮೆಂತ್ಯಕಾಳು 1/4 ಚಮಚದಷ್ಟು ಹಾಗೂ ಇಡಿ ಗರಂ ಮಸಾಲ ತಗೊಳ್ಳಿ. ಸ್ವಲ್ಪ ಲವಂಗ, ಜಾವಿತ್ರಿ, ಏಲಕ್ಕಿ, ನಕ್ಷತ್ರ ಹೂ, ಆಮೇಲೆ ಸ್ವಲ್ಪ ಕಸೂರಿ ಮೇತಿ. ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ 1/4 ಚಮಚದಷ್ಟು ಅರಶಿನ. ಆಮೇಲೆ ನಿಮಗೆ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ 1 ಅಥವಾ 2 ಸ್ಪೂನಷ್ಟು ನೀವಿಲ್ಲಿ ಹಾಕ್ಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, ಇಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡಿ. ಇಲ್ಲಿ ನಾನೊಂದು ಕಡಾಯಿ ತಗೊಂಡಿದ್ದೀನಿ, ಅದರಲ್ಲಿ ನಾನು ಹಾಕ್ತಾ ಇದ್ದೀನಿ ಮಸ್ಟರ್ಡ್ ಆಯಿಲ್, ಅಂದರೆ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ. ಸಾಸಿವೆ ಎಣ್ಣೆ ಲೈಟಾಗಿ ಬಿಸಿಯಾಗಿದೆ. ಇದಕ್ಕೆ 1 ಚಮಚದಷ್ಟು ಕಡಲೆಹಿಟ್ಟನ್ನು ಹಾಕಿ, ಕಡಲೆಹಿಟ್ಟನ್ನು ಹಾಕಿ ಸ್ವಲ್ಪ ಇದು ಫ್ರೈ ಮಾಡಿ. ಈ ರೀತಿ ಕಪ್ ಮಾಡಲಿಕ್ಕೆ ಹೋಗ್ಬಿಡಿ, 1 ನಿಮಿಷ ನೀವು ಈ ರೀತಿ ಫ್ರೈ ಮಾಡಿದರೆ ಸಾಕು. ಆದರೆ ಯಾವಾಗಲೂ ನೆನಪಿಡಿ, ಕಡಲೆಹಿಟ್ಟು ಹಾಕುವಾಗ ಎಣ್ಣೆ ಲೈಟಾಗಿ ಬಿಸಿಯಾಗಿರಬೇಕು. ಆಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ 1/2 ಕಪ್ಪಷ್ಟು ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿ ಫ್ಲೇವರ್ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಇದು ಫ್ರೈ ಮಾಡಲಿಕ್ಕೆ ಉಂಟು. ಆವಾಗ ಮಾತ್ರ ಇದರ ಟೇಸ್ಟ್ ಒಳ್ಳೆ ರೀತಿ ಬರುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಬೆಳ್ಳುಳ್ಳಿ ಇವಾಗ ಕೆಂಪಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಹಾಕೋಣ. ಇವಾಗ ಯಾವುದೇ ನೀರೆಲ್ಲ ನೀವು ಸೇರಿಸಬೇಕಂತ ಇಲ್ಲ, ಗಟ್ಟಿ ಮಸಾಲವನ್ನು ಹಾಗೆಯೇ ಹಾಕಿ ಹಾಗೂ ಸರಿಯಾಗಿ ಇದು ಫ್ರೈ ಮಾಡಲಿಕ್ಕುಂಟು. ಇಲ್ಲಿ ಎಲ್ಲ ನಾವು ಹಾಕಿದ್ದು ಒಳ್ಳೆ ರೀತಿ ಫ್ರೈ ಮಾಡಲಿಕ್ಕುಂಟು. ಎಷ್ಟು ಚೆನ್ನಾಗಿ ನೀವು ಮಸಾಲ ಫ್ರೈ ಮಾಡ್ತೀರಿ ನೋಡಿ, ಅಷ್ಟು ಒಳ್ಳೆ ಕಲರ್ ಕೂಡ ಬರುತ್ತೆ ಹಾಗೂ ಟೇಸ್ಟ್ ಕೂಡ ಬರುತ್ತೆ. ಓಕೆ, ಸರಿಯಾಗಿ ಇದನ್ನು ಸ್ವಲ್ಪ ಹೊತ್ತು ಈ ಮಸಾಲ ಡ್ರೈ ಆಗೋವರೆಗೂ ಫ್ರೈ ಮಾಡೋಣ. ಇವಾಗ ನೋಡಿ ಯಾವ ರೀತಿದು ಡ್ರೈ ಆಗಿದೆ ಮಸಾಲ ನೋಡ್ಬೋದು ನೀವು. ಈ ರೀತಿ ಬರಬೇಕು, ಎಣ್ಣೆಯಲ್ಲೆಲ್ಲ ಪಟ್ಟ ಅಂತ ಕುದೀತಾ ಉಂಟು ನೋಡಿ. ಈ ರೀತಿ ಬರಬೇಕು, ನೋಡ್ತಾ ಇದ್ರಲ್ಲ, ಹೀಗೇ ನೀವು ಫ್ರೈ ಮಾಡಬೇಕು. ಇವಾಗ ಇದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕಿ. ಓಕೆ, ತುಪ್ಪ ಹಾಕಿದ ತಕ್ಷಣ ಇನ್ನೂ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ ಇದಕ್ಕೆ ನೋಡಿ. ಈ ತುಪ್ಪದಲ್ಲಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. 1-2 ನಿಮಿಷ ನೀವು ಹೀಗೇ ಇದನ್ನು ಫ್ರೈ ಮಾಡಿ. ಓಕೆ, ಆಮೇಲೆ ಇದಕ್ಕೆ ಹಾಕೋಣ 1 ಕಪ್ಪಷ್ಟು ನೀರುಳ್ಳಿ, ಅಂದರೆ ಇಲ್ಲಿ ನಾನು 1 ನೀರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗೆ ಹೆಚ್ಚಿದ್ದೀನಿ, ಸಣ್ಣ ಸೈಜ್ ನೀರುಳ್ಳಿದು. ನೀರುಳ್ಳಿಯನ್ನು ಕೂಡ ಇಲ್ಲಿ ಫ್ರೈ ಮಾಡಲಿಕ್ಕುಂಟು. ಎಲ್ಲ ಹಾಕಿದ್ದು ನಾವು 2-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಲಿಕ್ಕುಂಟು ಇಲ್ಲಿ. ಹಾಗಾಗಿ ನೀರುಳ್ಳಿ ಹಾಕಿದ ಮೇಲೆ ಕೂಡ ನಾವು ಸ್ವಲ್ಪ ಹೊತ್ತು ಇದು ಕೆಂಪಾಗೋವರೆಗೂ ಫ್ರೈ ಮಾಡೋಣ. ಓಕೆ, ಇವಾಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ 1/4 ಚಮಚದಷ್ಟು. ಇದರ ಹಸಿ ವಾಸನೆ ಹೋಗೋವರೆಗೆ ಕೂಡ ನಾವು ಫ್ರೈ ಮಾಡಬೇಕು. ಮಸಾಲ ನೋಡ್ಬೋದು ನೀವು ಎಷ್ಟೊಂದು ಡ್ರೈ ಆಗಿದೆ. ಈ ರೀತಿಯೇ ಬರಬೇಕಿದು. ನಾವು ಇದರಲ್ಲಿ ಯಾವುದು ಮಸಾಲ ಕಡಿದ ಹಾಕಿದ್ವಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಡ್ರೈ ಆಗಿ ಬಂದಿದೆ ಇದು. ಓಕೆ ನೋಡಿ, ಇವಾಗ ಇದು ರೆಡಿಯಾಗಿದೆ. ಈ ಹೊತ್ತಿಗೆ ಇದಕ್ಕೆ 1 ಕಪ್ಪಷ್ಟು ಗ್ರೈಂಡ್ ಮಾಡಿದ ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನಾನು ಹೇಳಿದೆ ನೋಡಿ, ಯಾವುದೇ ವಸ್ತು ಇದಕ್ಕೆ ಹಾಕುವಾಗ 1-2 ನಿಮಿಷ ನಾವು ಅದನ್ನು ಫ್ರೈ ಮಾಡಲಿಕ್ಕುಂಟು. ಆಯಿಲೆಲ್ಲ ಮೇಲೆ ಬರುವವರೆಗೂ ಫ್ರೈ ಮಾಡಬೇಕು.
ಸರಿಯಾಗಿ ಇದನ್ನು ಫ್ರೈ ಮಾಡೋಣ. ಓಕೆ, ಇದು ಫ್ರೈ ಆಗೋವರೆಗೂ ಇದಕ್ಕೆ ಬೇಕಾಗಿರುವ ಉಳಿದ ಮಸಾಲವನ್ನು ರೆಡಿ ಮಾಡೋಣ. ನಾನಿಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ದಪ್ಪ ಮೊಸರು ತೊಗೊಂಡಿದ್ದೀನಿ ನಾನು. ತೆಳು ಇದಾದ ತೆಳು ಕೂಡ ನೀವು ತೊಗೊಳ್ಬೋದು. ಇದನ್ನು ನೈಸಾಗಿ ಗ್ರೈಂಡ್ ಮಾಡೋಣ. ಓಕೆ, ಇನ್ನೊಂದು ಸೈಡ್ ನೋಡಿ, ಇವಾಗ ಮಸಾಲ ಫ್ರೈ ಆಗ್ತಾ ಉಂಟು. ಈ ಟೈಮಲ್ಲಿ ಇದಕ್ಕೆ ಹಾಕೋಣ 2 ಹಸಿಮೆಣಸು ಹಾಗೂ 1 ಅಥವಾ 2 ಟೊಮೆಟೊ. ನಾನಿಲ್ಲಿ 1 ಟೊಮೆಟೊವನ್ನು ಹಾಕಿದ್ದೀನಿ. ನಿಮಗೆ ಟೊಮೆಟೊ ಫ್ಲೇವರ್ ಇಷ್ಟ ಇದಾದರೆ 2 ಕೂಡ ನೀವು ಹಾಕ್ಬೋದು. ಓಕೆ, ಟೊಮೆಟೊ ಪ್ಯೂರಿ ಕೂಡ 1 ಕಪ್ಪಷ್ಟು ಹಾಕಿದ್ದೆ ನಾನು. ಹಾಗೂ ಇವಾಗ 1 ಟೊಮೆಟೊವನ್ನು ಹೆಚ್ಚಿ ಕೂಡ ಇದಕ್ಕೆ ಹಾಕಿದ್ದೀನಿ, ಅಂದರೆ ಗ್ರೇವಿ ತಿನ್ನುವಾಗ ಏನಾದರೂ ಒಂದು ಸಿಗಲಿ ಅಂತೇಳಿ ಅಷ್ಟೇ. ಓಕೆ, ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ನೀವು ಆಯಿಲ್ ಎಲ್ಲ ಎಷ್ಟು ಚೆನ್ನಾಗಿಲ್ಲಿ ಬಿಟ್ಟಿದೆ ಅಂತ ಹೇಳಿ. ಹಾಗೂ ಮಸಾಲ ಕಂಪ್ಲೀಟಾಗಿ ಡ್ರೈ ಆಗಿಯೇ ಇದೆ. ಈ ರೀತಿಯೇ ಇರಬೇಕು, ಇದು ಎಣ್ಣೆಯಲ್ಲೇ ಸರಿಯಾಗಿ ಫ್ರೈ ಆಗಬೇಕು. ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಉಪ್ಪು ಹಾಕಿ ಸರಿಯಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಹಾಕೋಣ ಗ್ರೇಟ್ ಮಾಡಿದಂದರೆ ತುರಿದ 1 ¼ ಕಪ್ಪಷ್ಟು ಪನ್ನೀರ್. ಪನ್ನೀರ್ ಇದೆ ಆದರೆ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ, ಹಾಕಿದರೆ ಚೆನ್ನಾಗಾಗುತ್ತೆ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಸ್ವಲ್ಪ. ಈ ರೀತಿ ಫ್ರೈ ಮಾಡೋದ್ರಿಂದಲೇ ಈ ಮಸಾಲಕ್ಕೆ ಒಂದು ಟೇಸ್ಟ್ ಬರೋದು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಮಸಾಲ ಹಾಕಿ ಕರೆಕ್ಟಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆ ಎಲ್ಲ ಬಿಡ್ತಾನೆ ಇರಬೇಕು ಇದರಲ್ಲಿ. ಓಕೆ, ಇವಾಗ ಇದಕ್ಕೆ ಹಾಕೋಣ 1/2 ಚಮಚದಷ್ಟು ಬಡಿ ಶೇಪ್. ಇದು ಫ್ಲೇವರ್ಗೆ ಚೆನ್ನಾಗಾಗುತ್ತೆ, ಅಥವಾ ನೀವು ಗ್ರೈಂಡ್ ಮಾಡ್ತೀರಿ ನೋಡಿ ಮಸಾಲ, ಆವಾಗ ಕೂಡ ನೀವು ಬೇಕಿದ್ರೆ ಹಾಕ್ಬೋದು. ಓಕೆ, ಇದು ಇವಾಗ ಮಸಾಲ ರೆಡಿಯಾಗಿದೆ. ಇದಕ್ಕೆ ಗ್ರೈಂಡ್ ಮಾಡಿದ ಮೊಸರು ಇತ್ತು ನೋಡಿ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಮದುವೆ ಮನೆಯಲ್ಲೆಲ್ಲ ಇಂಥ ಶಾಹಿ ಮಸಾಲ ಇಂಥದ್ದೆಲ್ಲ ಸಿಗುತ್ತೆ, ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಅದು. ಇದಕ್ಕೆ ನೀವು ಪನ್ನೀರ್, ಮೊಟ್ಟೆ, ಚಿಕನ್ ಏನು ಕೂಡ ಆ್ಯಡ್ ಮಾಡ್ಬೋದು. ಅಥವಾ ಬೇಕಿದ್ದರೆ ಇದಕ್ಕೆ ನೀವು ಚಿಕನ್ ಸೂಪ್ ಎಲ್ಲ ಇರುತ್ತೆ ನೋಡಿ, ಚಿಕನ್ ಸ್ಟಾಕ್ ಹೇಳ್ತಾರೆ, ಅದೆಲ್ಲ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಮುಚ್ಚಿಡೋಣ, 1 ಕುದಿ ಬರಲಿ. ಓಕೆ, 5 ನಿಮಿಷ ಬಿಟ್ಟು ನೋಡಿ ಯಾವ ರೀತಿ ಬಂದಿದೆ ಇದು. ನೋಡ್ಬೋದು ಹಾಕಿದ ತುಪ್ಪ, ಎಣ್ಣೆ ಎಲ್ಲ ಕೂಡ ಮೇಲ್ ಬಂದಿದೆ, ಹಾಗೂ ಮಸಾಲ ಕರೆಕ್ಟಾಗಿ ಇದರಲ್ಲಿ ಫ್ರೈ ಆಗಿದೆ ನೋಡಿ. ಈ ರೀತಿ ಬರಬೇಕಿದು. ಇವಾಗ ಇದು ದಪ್ಪ ಉಂಟು, ದಪ್ಪ ಅಥವಾ ತೆಳು ಇಡೋದು ನಿಮ್ಮ ಇಷ್ಟ. ಅಂದರೆ ನಿಮಗೆ ದಪ್ಪ ಬೇಕಿದ್ದರೆ ದಪ್ಪ ನೆಡ್ಬೋದು, ಅಥವಾ ತೆಳು ಬೇಕಿದ್ದರೆ ತೆಳು ನೆಡ್ಬೋದು. ಆದರೆ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಕ್ರೀಮ್, ಫ್ರೆಶ್ ಕ್ರೀಮ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಹಾಲು ಕೂಡ ಹಾಕ್ಬೋದು ಇದಕ್ಕೆ, ಚೆನ್ನಾಗಾಗುತ್ತೆ. 1¼ ಕಪ್ಪಷ್ಟು ಹಾಲು ಹಾಕಿ ಫ್ರೆಶ್ ಕ್ರೀಮ್ ಇಲ್ಲದಿದ್ದರೆ, ಅಥವಾ ಕೆನೆ ಇರುತ್ತೆ ನೋಡಿ ಹಾಲಿನ ಕೆನೆ, ಅದನ್ನು ಕೂಡ ನೀವು ಹಾಕ್ಬೋದು. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡಿ. ಫ್ರೆಶ್ ಕ್ರೀಮ್ ಇದೆ ಆದರೆ 1¼ ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಕಿ, ತುಂಬ ಟೇಸ್ಟ್ ಬರುತ್ತೆ ಆವಾಗ, ಒಂಥರ ಕ್ರೀಮಿ ಕ್ರೀಮಿ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ. ಓಕೆ, ನೋಡಿದ್ರಲ್ಲ ಇವಾಗ ಮಸಾಲ ರೆಡಿಯಾಗಿದೆ. ಆಯಿಲ್ ಎಲ್ಲ ಈ ರೀತಿ ಬಿಡಬೇಕು, ತುಪ್ಪ ಎಲ್ಲ ಸೈಡಿಗೆ ಬರಬೇಕು. ಪರ್ಫೆಕ್ಟ್ ಆಗಿದೆ ಇದು ನೋಡಿ, ಯಾವ ರೀತಿ ಕಾಣ್ತಾ ಉಂಟು. ನೀವು ಎನಿಸ್ಬೋದು ಊಟ ಮಾಡುವಾಗ ಎಷ್ಟೊಂದು ಟೇಸ್ಟ್ ಇರ್ಬೋದು, ನಾನಿರಲಿ ಚಪಾತಿ ಇರಲಿ ಎಲ್ಲದಕ್ಕೂ ಸೂಪರ್. ಓಕೆ, ಇಷ್ಟೇ ಮಾಡಿದರೆ ಸಾಕು ಇದಕ್ಕೆ. ಇವಾಗ ಗ್ಯಾಸನ್ನು ಆಫ್ ಮಾಡೋಣ, ಹಾಗೂ ತುಂಬ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ, ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಹಾಕಿ ಮಿಕ್ಸ್ ಮಾಡಿ. ಇವಾಗ ಇದು ರೆಡಿಯಾಗಿದೆ. ಈ ಗ್ರೇವಿ ನಿಮಗೆ ಇಷ್ಟ ಆಯ್ತಂತಾದರೆ ಈವಾಗಲೇ ಇದಕ್ಕೊಂದು ಲೈಕ್ ಕೊಡಿ. ತುಂಬ ಸಿಂಪಲ್ ಮಾಡಲಿಕ್ಕೆ, ಆದರೆ ಫ್ರೈ ಮಾಡ್ತಾನೆ ಇರಬೇಕು ಅಂತ ಹೇಳಿ ಒಂದು ಕೆಲಸ ಅಷ್ಟೇ.
ಯಾವಾಗಲೂ ಒಂದೇ ರೀತಿ ತಿಂದು ನಮಗೂ ಬೇಜಾರಾಗಿರುತ್ತಲ್ವ, ಆವಾಗ ಇಂಥದ್ದೆಲ್ಲ ಮಾಡಿ ನೀವು ತಿನ್ಬೌದು. ಚಪಾತಿಗೆ ಎಲ್ಲದಕ್ಕೂ ನೀವು ಬೆಳಿಗ್ಗೆ ಕೂಡ ಇದನ್ನು ಮಾಡ್ಬೌದು. ಓಕೆ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದಲ್ವಾ. ಒಮ್ಮೆ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪಿ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.